ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 206. ನಿಜವಾಗಿಯೂ ಪರಿಪೂರ್ಣವಾಗುವವರೆಗೆ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿಬಿಡುವುದು ಭಯಂಕರವಾದದ್ದು. ಇಬ್ರಿಯ 10:31. ಈಗ ಮತ್ತು ನಿಜವಾಗಿ ಪರಿಪೂರ್ಣವಾಗುವವರೆಗೆ ಯಾರೂ ಕೂಡ ನಿಖರವಾದ ನ್ಯಾಯದ ಕಾನೂನಿನ ಮುಂದೆ ನಿಲ್ಲಲಾರರು. ಎಲ್ಲರಿಗೂ ಕ್ರಿಸ್ತನ ಅರ್ಹತೆ ಮತ್ತು ತ್ಯಾಗದ ಅಡಿಯಲ್ಲಿ ಉಚಿತವಾಗಿ ದೊರೆಯುವ ಕರುಣೆಯ ಅವಶ್ಯಕತೆ ಇದೆ. ಆದರೆ ಕ್ರಿಸ್ತನು ರಾಜ್ಯವನ್ನು ತಂದೆಗೆ ಒಪ್ಪಿಸಿಕೊಡುವಾಗ ಆತನು ಅದನ್ನು ದೋಷರಹಿತವಾಗಿ ಪ್ರಸ್ತುತಿಪಡಿಸುತ್ತಾನೆ ಮತ್ತು ಯಹೋವನ ಸಮರ್ಪಕವಾದ ಕಾನೂನಿನ ಅಡಿಯಲ್ಲಿ ದೊರೆಯುವ ಸತ್ಯವಾದ ಆಶೀರ್ವಾದವನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ಆಗ ಎಲ್ಲ ಭಯಗಳೂ ಇಲ್ಲವಾಗುವವು ಮತ್ತು ಯಹೋವನು ಮತ್ತು ಆತನ ಪುನರ್ವಶ ಪಡೆದ ಸೃಷ್ಟಿಗಳು ಮೊದಲಿನಂತೆ ಪರಿಪೂರ್ಣ ಸಾಮರಸ್ಯದಲ್ಲಿರುವರು. ಸಹಸ್ರಮಾನದ ಯುಗದ ಅಂತ್ಯದಲ್ಲಿ ಕ್ರಿಸ್ತನು ಭೂಲೋಕದ ಪ್ರಭುತ್ವವನ್ನು ತನ್ನ ತಂದೆಗೆ ಒಪ್ಪಿಸಿಕೊಡುವಾಗ ಆತನು ಅದನ್ನು ತಂದೆಯ ಪ್ರತಿನಿಧಿಗಳಾದ ಮಾನವ ಜಾತಿಯವರಿಗೆ ಒಪ್ಪಿಸಿಕೊಡುವನು. ಅವರುಗಳು ಈ ಗೌರವವನ್ನು ಪಡೆಯಲು ದೇವರಿಂದ ಮೊದಲಿನಿಂದಲೇ ಸಂಕಲ್ಪಿಸಲ್ಪಟ್ಟಿದ್ದರು. 1 ಕೊರಿಂಥ 15:24 ಹಾಗೂ ಮತ್ತಾಯ 25:34. ಈ ರೀತಿಯಲ್ಲಿ ದೇವರ ರಾಜ್ಯವು ಶಾಶ್ವತವಾಗಿರುವುದು. ನಾವು ನಮ್ಮ ಕರ್ತನ ಮಾತಿನಲ್ಲಿ ಹೀಗೆಂದು ಓದುತ್ತೇವೆ, ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ಸಹಸ್ರಮಾನ ಯುಗದಲ್ಲಿ ಸಾಮರಸ್ಯ ಮತ್ತು ವಿಧೇಯತೆಯ ದೆಸೆಯಿಂದ ಆ ಸ್ಥಾನವನ್ನು ಪಡೆದವರಿಗೆ ತಂದೆಯ ಆಶೀರ್ವಾದ ಹೊಂದಿದವರೇ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಮತ್ತಾಯ 25:34 ಎಂದು ಹೇಳುವನು. ಮಾನವನಿಗಾಗಿ ಸಿದ್ಧಪಡಿಸಲಾದ ಈ ರಾಜ್ಯ ಮತ್ತು ಗೌರವವು ಕ್ರಿಸ್ತನಿಗಾಗಿ ಸಿದ್ಧಪಡಿಸಲಾದ ಇನ್ನೂ ಉನ್ನತ ರಾಜ್ಯ ಮತ್ತು ಗೌರವದೊಂದಿಗೆ ಗೊಂದಲಕ್ಕೊಳಗಾಗಬಾರದು. ಯಾಕೆಂದರೆ ಅವರುಗಳು ತಮ್ಮ ಮಹಿಮೆಗಾಗಿ ಲೋಕದ ಮೊದಲೇ ಪ್ರತಿಷ್ಠೆ ಹೊಂದಿದವರು. 1 ಕೊರಿಂಥ 2:7. ಅದಕ್ಕಾಗಿ ನಾವು ಲೋಕದ ಅಸ್ಥಿವಾರವನ್ನು ಹಾಕುವ ಮೊದಲೇ ಕ್ರಿಸ್ತನಲ್ಲಿ ಆಯ್ಕೆಗೊಂಡವರಾಗಿದ್ದೇವೆ. ಕ್ರಿಸ್ತನ ವಿಶೇಷ ಮಧ್ಯಸ್ಥಿಕೆ ಮತ್ತು ಲೋಕದ ಮೇಲಿನ ಆಳ್ವಿಕೆಯು ಮುಗಿಯುವುದಾದರೂ ಮುನ್ಸೂಚಿಸಿದಂತೆ ಕ್ರಿಸ್ತನ ಮಹಿಮೆ ಮತ್ತು ಪ್ರಭುತ್ವವು ಮುಗಿದು ಹೋಗುವುದೆಂದು ನಾವು ತೀರ್ಮಾನಿಸಬಾರದು. ಅಷ್ಟೇ ಏಕೆ, ಕ್ರಿಸ್ತನು ಯಹೋವನ ಬಲಗಡೆಯಲ್ಲಿರುವ ಕೃಪೆಯಲ್ಲಿದ್ದುಕೊಂಡು ಸದಾಕಾಲಕ್ಕೂ ಎಲ್ಲ ದೈವಿಕ ಮಹಿಮೆ ಮತ್ತು ಅಧಿಕಾರಗಳಲ್ಲಿ ಭಾಗಿಯಾಗಿದ್ದಾನೆ. ಆತನ ಮೊದಲಗಿತ್ತಿ ಮತ್ತು ಜೊತೆ ಬಾಧ್ಯಸ್ಥಳು ಸದಾಕಾಲ ಆತನ ಹೆಚ್ಚುತ್ತಿರುವ ಮಹಿಮೆಯಲ್ಲಿ ಪಾಲುದಾರಳಾಗಿದ್ದಾಳೆ. ಅತ್ಯಂತ ಉನ್ನತಕ್ಕೇರುವ ದೇವರ ಈ ನಿಯೋಗಿಯಿಂದ ಇತರೆ ಲೋಕದಲ್ಲಿ ಎಂತಹ ಅದ್ಭುತವಾದ ಕಾರ್ಯಗಳು ಕಾಯುತ್ತಿದೆ ಎಂಬುದನ್ನು ದೈವಿಕ ಶಕ್ತಿಯ ಅನಂತತೆ ಮತ್ತು ಚಟುವಟಿಕೆ ಮತ್ತು ಬ್ರಹ್ಮಾಂಡದ ಅನಂತತೆಯನ್ನು ಸೂಚಿಸುವುದಕ್ಕಿಂತ ಹೆಚ್ಚಾಗಿ ನಾವಿಲ್ಲಿ ಊಹಿಸುವುದಿಲ್ಲ. ಹಾಗಾದರೆ ನಿಜವಾಗಿಯೂ ನಮ್ಮ ಆಸ್ತಿಯು ರಾಜ್ಯದ ಯಾವುದೇ ಹಂತದಲ್ಲಿ ಕೇಂದ್ರೀಕೃತವಾಗಿರುವುದಾದರೂ ಸಮಸ್ತ ಜನಾಂಗದ ಇಷ್ಟ ವಸ್ತುಗಳು ಬಂದೊಂದಾಗುವುದು, ಅದರಡಿಯಲ್ಲಿ ಅದು ಆಶೀರ್ವಾದ ಹೊಂದಿಕೊಳ್ಳುವುದು. ಆದುದರಿಂದ ಎಲ್ಲರೂ ಆ ಸಮಯಕ್ಕಾಗಿ ಶ್ರದ್ಧೆಯಿಂದ ಹಂಬಲಿಸಬಹುದು ಮತ್ತು ಎಲ್ಲರೂ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ ಮತ್ತಾಯ 6:10 ಎಂದು ಪ್ರಾರ್ಥಿಸಬಹುದು. ಇದಕ್ಕಾಗಿಯೇ ಇಡೀ ಸೃಷ್ಟಿಯು ಅಜ್ಞಾನದಿಂದ ದೀರ್ಘಕಾಲ ನರಳುತ್ತಲೂ ಕಾಯುತ್ತಲೂ ಇದ್ದಾರೆ. ದೇವರ ಪುತ್ರರ ಪ್ರಕಟಣೆಗಾಗಿ ಕೆಟ್ಟದ್ದನ್ನು ಮುರಿದು ಹಾಕಿ ಎಲ್ಲ ರಾಷ್ಟ್ರಗಳನ್ನು ಆಶೀರ್ವದಿಸುವ ಗುಣಪಡಿಸುವ ರಾಜ್ಯಕ್ಕಾಗಿ ಕಾಯುತ್ತಿದ್ದಾರೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ರೋಮಾಪುರದವರಿಗೆ 8:19 ಹಾಗೂ ರೋಮಾಪುರದವರಿಗೆ 16:20. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.